सुंदर अरसु कनसु नाटक कार्यक्रम वीक्ष वीक्षकरिगू स्वागत कोरता अरसु रंगोत्सव कार्यक्रम चालने ते वेद आगमती ज्ञानपीठ प्रशस्ति पुरस्कृतर डॉक्टर चंद्रशेखर कंबारवर कूड़ा वेदिके अलंकरिसि कार्यक्रम के चालने बेलू कूड़ा तुम्हारे स्वागत कोरतने नीला नरेंद्र बाबू सरवर कूड़ा शासक कूड़ा वेदिके स्वागत कोरतने अधिकृत शोषित वर्ग धनियां आगद डी देवराज अरसुरवर शतमानोत्सव ईद दिन रंगोत्सव कार्यक्रम के एरने दिन अरसू कनसु नाटक प्रदर्शन के अधिकृत चालने आगमी वेदिके अलंक अधिकृत चालन नाटक तुणुकू देवराज अरसुरवर बग्गे ओंदेरडु इतने नुडिगळन्नु मुखांतर चालने तम्मल्लि केळिकोळ्ता इद्दीनि सर चप्पाळियोंदिगे अवरिगे स्वागतवन्नु कोरबेकु अंत मल्लि मनवि माड्तीनि सर ನನ್ನ ಮಾನ್ಯ ಮಿತ್ರರಾದ ವಿಶ್ವನಾಥ್ ಅವರೇ ಹಾಗೂ ನನ್ನ ಸ್ನೇಹಿತರೆ ನಾಟಕದ ಉತ್ಸಾಹಿಗಳೇ ನಾನು ಬಹಳ ಸಂತೋಷವಾದದ್ದು ಮತ್ತು ಬಹಳ ರೇರ್ ಬಹಳ ಅಪರೂಪದ ಒಂದು ಸಂಗತಿ ನನಗೆ ಗೊತ್ತಿಲ್ಲದ ಹಾಗೆ ನಾಟಕ ಕ್ಷೇತ್ರದಲ್ಲಿ ನಡೆದು ಬಿಟ್ಟಿದೆ ಅದು ಏನು ಅಂತ ಹೇಳಿದ್ರೆ ಅರಸು ಬಗೆಗೆ ನಾಲ್ಕು ನಾಟಕಗಳನ್ನು ಬರೆಸಿ ಪ್ರದರ್ಶನ ಮಾಡ್ತಾರೆ ಒಂದು ನಾಟಕ ಆಗಬೇಕು ಅಂತ ಹೇಳ್ತಂದ್ರೆ ಆ ವ್ಯಕ್ತಿ ಯಾವ ಬಗೆಗೆ ನಾಟಕವನ್ನು ಮಾಡಿಸ್ತಿರ್ತೀವೋ ಆ ವ್ಯಕ್ತಿ ಬಹಳ ಕಲರ್ಫುಲ್ ಆಗಿರಬೇಕು ಮತ್ತು ಬಹಳ ವೈವಿಧ್ಯಮಯವಾದಂಥ ಕ್ಯಾರೆಕ್ಟರ್ ಇರಬೇಕು ಇಲ್ಲದೆ ಹೋದರೆ ಬರೀ ನಿರೂಪಣೆ ಆಗ್ತದನ್ನು ಹೊರತು ಒಂದು ಭಾಷಣ ರೂಪದ ಸಂಭಾಷಣಾ ರೂಪದ ಒಂದು ಚಿತ್ರ ಆಗ್ತದನ್ನು ಹೊರತು ಅದು ನಾಟಕ ಆಗೋದಿಲ್ಲ ಆದರೆ ಅರಸು ಮಾತ್ರ ಬಹಳ ನಾಟಕೀಯವಾದಂಥ ವ್ಯಕ್ತಿ ಯಾಕೆ ನಾಟಕೀಯವಾದಂಥ ವ್ಯಕ್ತಿ ಅಂತ ಹೇಳಿದಂದರೆ ಅವರ ಬದುಕಿನಲ್ಲೇ ಒಂದು ಮೇಜರ್ ಕಮ್ಯುನಿಟಿಯ ನಾಯಕನಲ್ಲ ಆಮೇಲೆ ಒಂದು ಕಾಂಗ್ರೆಸ್ ಪಾರ್ಟಿಯ ಒಂದು ಬಹಳ ಡಿಯರ್ ಬಹಳ ಆತ್ಮೀಯರಲ್ಲ ಯಾಕೆಂದರೆ ಇಂದಿರಾ ಗಾಂಧಿಯವರಿಗೂ ಇವ್ರ ಮೇಲೆ ಸಂಶಯ ಇತ್ತು ಯಾಕೆಂದರೆ ನಾವು ಹೊಸದಾಗಿ ಬಂದಾಗ ಇವರ ಜಾತಿ ಕುಲ ಇದನ್ನೆಲ್ಲ ನೋಡಿದಾಗ ಏನೇನೇನೇನೋ ಬಹುಮತ ಇರಲಿಲ್ಲ ಬಹುಮತ ಇರಲಿಲ್ಲ ಒಬ್ಬರೇ ಬಂದ ಹಾಗೆ ಬಂದಿದ್ದಾರೆ ಆದ್ದರಿಂದ ಇವ್ರನ್ನ ಎಷ್ಟರ ಮಟ್ಟಿಗೆ ಸರಿ ತಪ್ಪು ತಗೋಬೇಕು ಅನ್ನೋದ್ರ ಬಗ್ಗೆ ಆಕೆಗೂ ಅನುಮಾನ ಇತ್ತು ಅಂಥ ಸಂದರ್ಭದಲ್ಲಿ ಅವಜ್ಞೆಗೆ ಒಳಗಾದಂಥ ಎಲ್ಲರನ್ನು ಒಡಗೂಡಿಕೊಂಡು ಅವರಿಗೆ ಒಂದು ಹೊಸ ಅಸ್ಮಿತೆಯನ್ನು ಕೊಟ್ಟದ್ದು ಹೌದು ನನಗೂ ಒಂದು ಅಸ್ಮಿತೆ ಇದೆ ಒಂದು ಮೇಜರ್ ಕಮ್ಯುನಿಟಿ ಆಗೋದ್ರ ಹೊರತಾಗಿಯೂ ಕೂಡ ನನಗೆ ಒಂದು ಅಸ್ಮಿತೆ ಇದೆ ಒಂದು ಐಡೆಂಟಿಟಿ ಇದೆ ನನಗೆ ಅಂತ ಹೇಳಿ ತೋರಿಸಿದ್ದಿದೆಯಲ್ಲ ಅದು ಯಾವುದೇ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂದರೆ ಸ್ಟೇಟ್ಸ್ಮನ್ ಅಂತ ಯಾರಿಗೆ ಹೇಳ್ತೀವೋ ಅಂಥ ರಾಜಕಾರಣಿ ಮಾಡಿರತಕ್ಕಂಥ ಕೆಲಸ ಅದು ಅವರು ಎಷ್ಟರ ಮಟ್ಟಿಗೆ ಈಗ ನೋಡಿ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಎಲ್ಲೋ ಒಂದು ಸಾಗರದಲ್ಲಿದ್ದೆ ಸಾಗರದಲ್ಲಿ ಇದನ್ನು ಮಾಡ್ತಾ ಇದ್ದೆ ಆಗಲೇ ಅಲ್ಲಿ ಒಂದು ಕಾಗೋಡು ಚಳವಳಿ ಅಂತೇಳಿ ಒಂದು ಚಳವಳಿ ನಡೀತಾ ಇತ್ತು ಆ ಚಳವಳಿ ನಡೀತಾ ಇದ್ದಿದ್ರ ಬಗ್ಗೆ ನಮಗೆಲ್ಲ ಸಹಾನುಭೂತಿ ಇತ್ತು ಆದರೆ ಆ ಸಹಾನುಭೂತಿಯ ಜೊತೆಗೆ ಅದರ ಹಿಂದೆ ಅರಸು ವ್ಯಕ್ತಿತ್ವ ಇತ್ತು ಅನ್ನೋದು ನಮಗೆ ಆಮೇಲೆ ಗೊತ್ತಾಯಿತು ಆಮೇಲೆ ಗೋಪಾಲಗೌಡರು ಇದ್ದರು ನಮಗೆಲ್ಲ ಗೋಪಾಲಗೌಡರು ಪಟೇಲರು ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪನವರು ಕೊಣಂದ್ರು ಲಿಂಗಪ್ಪನವರು ಇವರೆಲ್ಲ ನನಗೆ ಸ್ನೇಹಿತರು ಅಲ್ಲಿ ಆದರೆ ಸ್ನೇಹಿತರಿದ್ರು ಕೂಡ ನಮ್ಮನ್ನ ಜಾಯಿನ್ ಆಗಿ ನಮ್ಮನ್ನು ಅಂತ ಕೂಡ ಅವರು ಎಂದೆಂದು ಕೇಳಲಿಲ್ಲ ಆದರೆ ಕಾಲೇಜಿನಲ್ಲಿದ್ದ ನಮ್ಮೆಲ್ಲರಿಗೂ ಕೂಡ ಅವರ ಬಗ್ಗೆ ಸಹಾನುಭೂತಿ ಇತ್ತು ಸಹಾನುಭೂತಿ ಇತ್ತು ಅಂತ ಹೇಳ್ತಂದ್ರೆ ನಾವು ಅಬ್ಬಬ್ಬ ಅಂತ ಹೇಳ್ತಂದ್ರೆ ಪ್ರಚಾರ ಮಾಡಲಿಕ್ಕೆ ಹೋಗೋರಲ್ಲ ಆದರೆ ನಿಮಗೆ ಯಶಸ್ಸು ಸಿಗಲಿ ಅಂತೇಳಿ ಹಾರೈಸುವವರು ಅಷ್ಟೇ ಅಷ್ಟರಲ್ಲೇ ಲೋಹಿಯ ಎರಡು ಸಲ ಬಂದಿದ್ದರಲ್ಲಿ ಆಮೇಲೆ ಲೋಹಿಯ ಅವ್ರು ಭಾಳ ಲೋಹಿಯ ನನ್ನೊಂದು ಹೇಳ್ತೀರಿ ಕೇಳ ಅಂತೇಳಿ ಪದ್ಯ ಇದೆ ಆ ಪದ್ಯ ಕೇಳಿ ಭಾಳನೇ ಸಂತೋಷ ಪಟ್ಟಿದ್ರು ಎರಡನೇ ಸಲ ಬಂದಾಗ ನಾನು ಇರಲಿಲ್ಲ ಎಲ್ಲಿದ್ದಾರೆ ಕವಿ ಅಂತೇಳಿ ಕೇಳಿದರು ಬಟ್ ಅಯ್ಯೋ ಆ ಸಲ ನಾನು ಇರಲಿಲ್ಲ ಆಮೇಲೆ ಹೀಗೆ ಆಮೇಲೆ ಇಷ್ಟು ಇದ್ರ ವ್ಯಾಪಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ನನಗೆ ಅಲ್ಲಿ ಒಂದು ಭೂಸ್ವಾಧೀನ ಕಾಯ್ದೆ ಭೂಸ್ವಾಧೀನತೆಯನ್ನು ಕುರಿತಾಗಿ ಒಂದು ಚಳವಳಿ ನಡೀತಾ ಇದೆ ಅಂತ ಹೇಳಿ ಗೊತ್ತಾಗಿತ್ತು ಆಗಲೇ ಅಲ್ಲೇ ನನಗೆ
ಅವರು ಉಳುವವನೇ ಭೂಮಿಯೊಡೆಯ ಅನ್ನುವಂಥದ್ದೊಂದು ಇದಿತ್ತಲ್ಲ, ಒಂದು ಘೋಷಣೆ ಇತ್ತಲ್ಲ, ಅದನ್ನು ಕುಯ್ಕೊಂಡು ಕಾಗೋಡು ಚಳವಳಿಯಲ್ಲಿ ಇದು ಚಳವಳಿ ನಡೀತಾ ಇತ್ತು. ನಡೀತಾ ಇದ್ದಾಗ ಆಮೇಲೆ ಜಯಪ್ರಕಾಶ್ ನಾರಾಯಣರ ಚಿತ್ತವನ್ನು ಸೆಳೆದಿತ್ತು, ಲೋಹಿಯಾ ಅಂತೂ ಸರಿಯೇ ಸರಿ ದೇಶದ ಗಮನವನ್ನೆಲ್ಲ ಸೆಳೆದಿತ್ತು. ಅಂಥ ಸಂದರ್ಭದಲ್ಲಿ ಅವರು ಬಂದು ಎಷ್ಟೋ ಪ್ರಯತ್ನ ಮಾಡ್ತಾ ಮಾಡ್ತಾ ಇದು ಇವರೇನು ಪ್ರಯತ್ನ ಮಾಡ್ತಿದ್ದಾರೆ, ಈ ಪ್ರಯತ್ನ ಯೋಗ್ಯವಾದದ್ದು. ಆದರೆ ಇವ್ರ ಕೈಯಲ್ಲಿ ಶಕ್ತಿ ಇಲ್ಲ, ಶಕ್ತಿ ಬರಬೇಕು ಅಂತಂದ್ರೆ ನನ್ನಂಥವ್ರ ಜೊತೆ ಸೇರಬೇಕು ಇವರು ಅಂತ ಅವರವರೇ ಅಂದ್ಕೊಂಡು ಬಿಟ್ರು. ಅಂದ್ಕೊಂಡ್ಬಿಟ್ಟು ಇವ್ರ ಮನಸ್ಸನ್ನು ಒಲಿಸಿದ್ರು. ಈ ನಮ್ಮ ನಾಲ್ಕು ಜನ ಮುಖ್ಯರಿದ್ರಲ್ಲ, ಈ ಮುಖ್ಯರನ್ನೆಲ್ಲ ತಮ್ಮೊಳಗೆ ಸೇರಿಕೊಂಡ್ರು. 1974 ಒಂದು ಕಾಯ್ದೆ ಮಾಡಿದ್ರು ನೋಡಿ, ಈಗ ಯಾವುದೇ ಸರ್ಕಾರದವರು ಒಂದು ಸೈಟನ್ನು ಕೂಡ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರು ಕೊಟ್ಟರೆ ಒಂದು 10 ಕೋಟಿ ಹೋಗಿರ್ತಾರೆ, ಒಂದು ಸಂಸ್ಥೆ ಚಳವಳಿ ನಡೀತದೆ. ಅಂಥ ಸಂದರ್ಭದಲ್ಲಿ ದೇವರಾಜ ಅರಸು ಧೈರ್ಯ ಮಾಡಿ, ಅದು ಎಂಥ ಧೈರ್ಯ ಅಂತೇಳಿ, ದೊಡ್ಡ ಧೈರ್ಯ ಅಂತೇಳಿ ತಂದರೆ, 11 ಲಕ್ಷ ಎಕರೆ ಜಮೀನನ್ನು 8 ಲಕ್ಷ ಜನ ರೈತರಿಗೆ ಹಂಚಿದರು. ಏನಂದರೆ ಯಾರು ಚಕಾರ ಶಬ್ದ ಎತ್ತಲಿಲ್ವಲ್ಲ ದೇಶದಲ್ಲಿ, ದೇಶದಲ್ಲಿ ಬಿಡಿ ನಾಡಿನಲ್ಲಂತೂ ಚಕಾರ ಶಬ್ದ ಜಮೀನು ಕಳ್ಕೊಂಡವರು ಎತ್ತಲಿಲ್ಲ. ಅನೇಕ ಜನ ನೋಡಿಪ್ಪ ದಯವಿಟ್ಟು ನಾವಂತೂ ನಿಮಗೆ ಜಮೀನು ಕೊಡ್ತಾ ಇದ್ದೀವಿ, ನೀವು ದಯವಿಟ್ಟು ಇದನ್ನು ಮಾರಿಕೊಳ್ಬೇಡಿ ಅಂತೇಳಿ ಕರಾರು ಹಾಕಿದ್ರು. ಅಷ್ಟೇ, ಒಂದು ಸಣ್ಣ ಕರಾರು ಹಾಕಿ ಆ ಜಮೀನನ್ನೆಲ್ಲ ಕೊಟ್ಟರು. ಆ ರೀತಿಯಲ್ಲಿ ಜಮೀನು ಪಡೆದವ್ರ ಪೈಕಿ ನಾನು ಒಬ್ಬ. ಅಂದರೆ ಏನು ಅರ್ಜು ಎಂಥ ಇದು ಅಂತ ಹೇಳಿತಂದರೆ, ಒಂದು ಸಲ ಬಹಳ ಅವರನ್ನು ವಿಮರ್ಶೆ ಮಾಡಿದ್ದೆ ನಾನು. ಎಷ್ಟು ವಿಮರ್ಶೆ ಮಾಡಿದ್ದೆ ಅಂತ ಹೇಳಿತಂದರೆ, ಅರಸು ಅವರು ಕರ್ನಾಟಕ ಅಂತ ಹೆಸರಿಟ್ಟರು ನಮ್ಮ ನಾಡಿಗೆ, ಕರ್ನಾಟಕ ಅಂತೇಳಿ ಹೆಸರಿಟ್ಟಾಗ ಹಂಪ ನಾಗರಾಜಯ್ಯನ ಅವರು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಆ ಸಂದರ್ಭದಲ್ಲಿ ಅದು ಅಭಿನಂದನೆ ಭಾಷಣ ಮಾಡೋದು ನನ್ನ ಪಾಲಿಗೆ ಬಂತು. ನಾನೇನು ಮಾತಾಡ್ತಾ ಭಾಳ ಇದನ್ನು ಮಾಡಿದ್ದೆ. ಆದರೆ ಈ ಆವಾಗ ಲಂಚದ ಬಗೆಗೆ ಭಾಳ ಮಾತುಕತೆ ನಡೀತಾ ಇತ್ತು. ಲಂಚದ ಬಗೆಗೆ ಅರಸು ಇಷ್ಟು ಲಘುವಾಗಿ ಇರಬಾರ್ದು ಅಂಥೇಳಿ ನಾನೇನೋ ಒಂದು ಮಾತಂದಿದ್ದೆ. ಮಾತಂದಾಗ ಕೊನೆಗೆ ಆಮೇಲೆ ಮಾರನೇ ಸಲ ಜಾನಪದ ಅಕಾಡೆಮಿಗೆ ನನ್ನನ್ನು ಅಧ್ಯಕ್ಷತೆಗೆ ನನ್ನ ಹೆಸರು ಸಜೆಸ್ಟ್ ಆಯಿತು, ಸೂಚನೆ ಹೋಯಿತು. ಸೂಚನೆ ಹೋದ ಕೂಡಲೇ ಅರಸು ಅವರು ನೆನಪಿಟ್ಕೊಂಡು ಇಲ್ಲಿ ಆ ಕಂಬಾರ ತಿಳಿದನಲ್ಲ ಕರೀರಿ ಅವನ್ನ, ಅವನಿಗೆ ಕೊಟ್ಟಿರುತ್ತ ಏನು ಮಾಡ್ತಾನೆ ನೋಡೋ, ನಾನು ಕೊಡ್ರಿ ಅವ್ರಿಗೆ ಅಂತ ಅಂದರೆ. ಆಮೇಲೆ ನಾನೊಂದು ಅದು ಸಿಗಲಿಲ್ಲ, ಅದು ಆ ಮಾತು ಬೇರೆ, ಅವ್ರು ತಪ್ಪಲ್ಲ ಅದು, ಅದು ಯಾರು ಇದನ್ನು ಮಾಡಿ. ಮುಂದೆ ನಾನೊಂದು ಸಿನಿಮಾ ಮಾಡಿದೆ ಕಾಡು ಕುದುರೆ ಅಂತ, ಕಾಡು ಕುದುರೆ ಅಂತೇಳಿ ಸಿನಿಮಾ ಮಾಡಿದಾಗ ಕೇಂದ್ರ ಸರ್ಕಾರದ ಅವಾರ್ಡ್ ಬಂದಿತ್ತು ಅದಕ್ಕೆ. ಆಮೇಲೆ ನಮಗೆ ಟ್ಯಾಕ್ಸ್ ಫ್ರೀ ಆಗೋದಕ್ಕೆ ಬೇಕಾದಷ್ಟು ಅರ್ಹತೆಗಳೆಲ್ಲ ಇತ್ತು. ಟ್ಯಾಕ್ಸ್ ಫ್ರೀ ಆಗದೆ ಹೋದರೆ ಆ ಫಿಲ್ಮ್ ನಮ್ಮ ಮೇಲೆ ನಮ್ಮ ಮೈ ಮೇಲೇ ಬರೋದು, ಆ ರೀತಿಯಲ್ಲಿ ಸನ್ನಿವೇಶ ಇತ್ತು. ಒಂದ್ಸಲ ನಾನು ಅರಸು ಹತ್ರನೇ ಹೋದೆ, ನೇರವಾಗಿ ಅರಸು ಹತ್ರ. ನಾನು ಸಾಮಾನ್ಯ ಪ್ರಜೆ, ಎಷ್ಟು ಸಾಮಾನ್ಯ ಪ್ರಜೆ ಅಂತೇಳಿದ್ರೆ, ನನ್ನ ಹೆಸರು ಇನ್ನು ಸಾಹಿತ್ಯ ವಲಯದಲ್ಲಿ ನಮ್ಮ ಹೆಸರಿತ್ತು ಹೊರತು ಜನಸಾಮಾನ್ಯರಲ್ಲಿ ರಾಜಕೀಯ ವಲಯದಲ್ಲಿ ಇರಲಿಲ್ಲ. ನನ್ನನ್ನು ಕರ್ಕೊಂಡು ಆ ಇದನ್ನು ಯಾವುದು ನಮ್ಮ ಇದು ವಿಧಾನಸೌಧದ ಹತ್ತೋದಿದೆಯಲ್ಲ ಲಿಫ್ಟ್ನಲ್ಲಿ, ಲಿಫ್ಟ್ನಲ್ಲಿ ಉಳಿದವ್ರನ್ನ ಕೆಳಗೆ ಸರಿಸಿ, ಆಮೇಲೆ ಅಂದರೆ ಅವ್ರ ಫಾಲೋವರ್ಸ್ ಬರ್ತಾ ಇತ್ತು ಅವ್ರನ್ನೆಲ್ಲ ಹೊರಗಿರಿಸಿ ನನ್ನೊಮ್ಮನೇ ಕರ್ಕೊಂಡು ಮೇಲೆ ಕರ್ಕೊಂಡು ಹೋಗಿ ತಮ್ಮ ಚೇಂಬರಿಗೆ ಕರ್ಕೊಂಡು ಹೋಗಿ ಏನು ವ್ಯತ ಅಂತೇಳಿ ಆ ಕಾಡು ಕುದುರೆ ಬಗ್ಗೆ ಎಲ್ಲ ಸಮಗ್ರವಾಗಿ ತಿಳ್ಕೊಂಡ್ರು. ತಿಳ್ಕೊಂಡು ಆಮೇಲೆ ನಾನು ಮಾಡ್ತೀನಿ ಹೋಗಿ ಅಂತೇಳಿ ತಂದರು. ಪಾಪ ಮಾಡಿಬಿಟ್ರು. ಆಮೇಲೆ ಅಲ್ಲಿಯ ಸಂದೇಶ, ಅಲ್ಲಿ ಏನಿದೆ ಆ ಕಾಡು ಕುದುರೆಯಲ್ಲಿ ಏನಿದೆ, ಆಮೇಲೆ ನಾನು ಏನು ಹೇಳ್ತಾ ಇದ್ದೀನಿ, ಯಾವ್ದು ತಲುಪಬೇಕು, ಜನಕ್ಕೆ ತಲುಪಬೇಕು ಅಂತ ಮಾಡ್ತಾ ಇದನ್ನೆಲ್ಲ ತಿಳ್ಕೊಂಡು ಮಾಡಿಬಿಟ್ರು. ಕೊನೆಗೆ ವರ್ಷವರು ನಾನು ನೋಡಿದ್ದು ಕೊನೆ ಬಾರಿ ಅವರ ಅಧಿಕಾರ ಕಳ್ಕೊಂಡ ಮೇಲೆ ಬೆಳಗಾವಿಗೆ ಬಂದಿದ್ದರು. ಬೆಳಗಾವಿಗೆ ಬಂದಾಗ ಯಾರೂ ಇರಲಿಲ್ಲ ಅವ್ರ ರೂಮ್ನಲ್ಲಿ, ನಾನು ಒಬ್ಬನೇ ಹೋದೆ. ಒಬ್ಬನೇ ಹೋಗಿ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ, ಸರ್ ಏನು ಸರ್ ಹೀಗೆಲ್ಲ ಆಯ್ತಲ್ಲ ನನಗೆ ಭಾಳ ಕೆಳಕಣಿಸೋದೆ ಅಂತ ಹೇಳ್ತಿದ್ರೆ, ಅಯ್ಯೋ ಅದನ್ನೆಲ್ಲ ಬಿಡ್ರಿ ಅಂತಂದ್ಬಿಟ್ಟು ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್ ಅಂತ ಹೇಳಿ ಒಂದು ಎಪಿಕ್ ಇದೆ ಇಂಗ್ಲೀಷ್ನಲ್ಲಿ, ಅದನ್ನು ಇಂಗ್ಲೀಷ್ ಬಲ್ಲವರು ಮಾತ್ರ, ಅದು ಇಂಗ್ಲೀಷ್ ಎಮೆ ಆಗಿರಬೇಕು, ಅಂಥವ್ರುಗಳು ಮಾತ್ರ ಅವರುಗಳು ಮಾತ್ರ ಅದನ್ನು ಓದಿರ್ತಾರೆ, ಭಾಳ ಅಭ್ಯಾಸ ಮಾಡಿರ್ತಾರೆ, ಭಾಳ ಟಫ್ ಆದಂಥ ಕಾಲ. ಅದನ್ನು ಕುರಿತಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರಿ. ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟ್, ಕಳೆದು ಹೋದ ಸ್ವರ್ಗ,
ಅದನ್ನು ಮಾತಾಡಲಿಕ್ಕೆ ಶುರು ಮಾಡಿದರು, ಮಾತಾಡಿದರು ಮಾತಾಡಿದರು. ಅನೇಕ ಸಲ ನನಗೆ ಕಣ್ಣೀರು ಬಂತು. ಯಾವ ಸಂದರ್ಭದಲ್ಲಿ ಇದಾರವರು, ಇಡೀ ಬೆಂಗಳೂರು ಅವರನ್ನು ತಳ್ಳಿಬಿಟ್ಟಿದೆ. ಬೆಳಗಾವಿಯಲ್ಲಿ ಒಬ್ಬರೂ ಅವರ ಅಭಿಮಾನಿಗಳಿಲ್ಲ, ಒಬ್ಬರೇ ಕೂತಿದ್ದಾರೆ. ಆವಾಗ ನಾನು ಸಹಾನುಭೂತಿ ಸೂಚಿಸಿದರೆ ಅವರು ಪ್ಯಾರಡೈಸ್ ರಾಷ್ಟ್ರನ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ, ನನಗೆ ಕಣ್ಣೀರು ಬಂದುಬಿಡ್ತು. ಅಂಥ ಒಬ್ಬ ಧೀರೋದಾತ್ತ ವ್ಯಕ್ತಿಯನ್ನು ಕುರಿತು ನಾಲ್ಕು ನಾಟಕ ನೀವು ಬರೆದಿದ್ದೀರಿ ಅಂತೇಳಿ ತಂದರೆ, ಬರೆದಿದ್ದೀರಿ ಮಾಡಿದ್ದೀರಿ ಈಗ ಮಾಡ್ತಾ ಇದ್ದೀರಿ ಅಂತೇಳಿ ತಂದರೆ, ನಿಮಗೆ ನಮಸ್ಕಾರ. ನನಗೆ ಅತ್ಯಂತ ಹೃತ್ಪೂರ್ವಕವಾದಂಥ ಪ್ರಿಯವಾದಂಥ ಕೆಲಸ ಮಾಡಿದ್ದೀರಿ, ನಿಮಗೆ ಹೃತ್ಪೂರ್ವಕವಾದಂಥ ನನ್ನ ನಮಸ್ಕಾರಗಳು. ಈ ನಾಟಕವನ್ನು ನಾಡಿನ ಜನ ನೋಡಬೇಕು, ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು. ಇಂಥ ಒಬ್ಬ ಕಥೆಯಾದಂಥ ಒಬ್ಬ ನಾಯಕ ನಮ್ಮ ಮಧ್ಯದಲ್ಲಿ ಇದ್ದರು, ನಮ್ಮ ಮಧ್ಯದಲ್ಲಿ ಬದುಕಿದ್ರು ಅನ್ನೋದೇ ನಮಗೆ ದೊಡ್ಡ ಹೆಮ್ಮೆ. ನನ್ನ ಕಾಲದ ಬಹುದೊಡ್ಡ ಬಹುಮಹತ್ವದ ಸಂಗತಿ ಯಾವುದು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಏನೇನಾಯ್ತೋ ಏನೇನು ಬಿಡ್ತಾನೆ ನನಗೆ ಗೊತ್ತಿಲ್ಲ, ನನ್ನ ಸ್ಟೇಟ್ನಲ್ಲಿ ಮಾತ್ರ ದೇವರಾಜ ಅರಸುಮನ್ ಅಂತ ಒಬ್ಬ ಧೀರ ನಾಯಕ ನಮ್ಮಲ್ಲಿದ್ದರು. ನಮಗೊಂದು ನ್ಯಾಯ ಒದಗಿಸಿದರು, ನಮಗೊಂದು ಅಸ್ಮಿತೆಯನ್ನು ಕೊಟ್ಟರು, ನಾವು ಕೂಡ ಎದ್ದು ನಿಲ್ಲೋ ಹಾಗೆ ಮಾಡಿದರು, ಸೆಟ್ಟದ ನಿಲ್ಲೋ ಹಾಗೆ ಮಾಡಿದರು ಅನ್ನೋದು ಇತಿಹಾಸ. ನಮ್ಮ ಇತಿಹಾಸದ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ಒಂದು ಘಟನೆ ಇದೆ. ಅಂಥ ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ಅವರ ಶತಮಾನೋತ್ಸವದ ಶತಮಾನೋತ್ಸವವನ್ನು ನೀವು ಆಚರಿಸ್ತಾ ಇರೋದು ನನಗೆ ಭಾಳ ಸಂತೋಷ. ನನ್ನನ್ನು ಕರೆದು ಈ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಆತ್ಮೀಯ ಮಿತ್ರರಾದ ವಿಶ್ವನಾಥ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಡಿ ದೇವರಾಜು ಅರಸುರವರ ಶತಮಾನೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕುರಿತಾಗಿ ಪ್ರದರ್ಶನಗೊಳ್ಳುವಂಥ ನಾಟಕವನ್ನು ಮಾಡೋದು ಭಾಳ ಸಂತೋಷದ ಸಂಗತಿ. ಹಾಗಾಗಿ ನನಗೆ ತುಂಬ ಸಂತೋಷವಾಗಿದೆ ಅಂತ ಸಂತೋಷವನ್ನು ಹಂಚಿಕೊಂಡು ಒಂದು ರಂಗ ಅರಸುರಂಗ ರಂಗೋತ್ಸವಕ್ಕೆ ಅವರು ಚಾಲನೆ ಕೊಟ್ಟರು. ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅದು ಹೇಳೋದ್ರ ಜೊತೆಗೆ ಈ ಒಂದು ಈ ಸರಳ ಸಮಾರಂಭ ಚಾಲನೆ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ನೀಲ ನರೇಂದ್ರ ಸರ್ ಶಾಸಕರು ಅವರು ಕೂಡ ಒಂದು ಈ ಒಂದು ವೇದಿಕೆ ಧನ್ಯವಾದಗಳನ್ನ ಕೊಡ್ತಾ ಅವರಿಗೆ ಒಂದು ಹೂಗುಚ್ಛವನ್ನು ನೀಡುವ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಈಗ ತಾವೆಲ್ಲರೂ ನಿರೀಕ್ಷೆ ಇರತಕ್ಕಂಥ ನಾಟಕ ಅರಸು ಕನಸು. ಅವರ ಸ್ಮರಣಾರ್ಥ ನಾನು ಒಂದು ನಾಟಕ ಬರೆದಿದ್ದೀನಿ ಅಂತ ಹೇಳ್ತೀನಿ. ನನ್ನ ಜೋಕುಮಾರ ಸ್ವಾಮಿ ಅವ್ರಿಗೋಸ್ಕರ ಬರೆದದ್ದು ಮತ್ತು ಅವರ ಹೆಸರಿನಲ್ಲಿ ಬರೆದದ್ದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಾಟಕ ಪ್ರದರ್ಶನ ಅರಸು ಕನಸು.